हाय हलो वेलकम स्नेहितरे आगे सुम्मने कन्नड़ा ब्लॉग्स चैनल गे निम्मेल्लरिगू स्वागत इवत्तु नान निम जोते नम एदुरुमने जलजजी माडिदा माविनकाई रेसिपीयन्न शेर माड़ता इदीनी इदक्के नावु हुळी माविनकाईन बळसिदीवि नोडि ई तर हुळी माविनकाई तगोंडु चेन्नागि तोळ्दि ओंदु बट्टेयल्लि वणगिस्कोबेकागुत्ते ई माविनकाईयल्लि नावु माविनकाई गोज्जु उप्पिनकाईन माड्बहुदु तुम्बा हुळी इरुत्ते स्नेहितरे हागे तिन्नोकागल्ल तोतापुरी माविनकायिगू इदक्कू तुम्बा व्यत्यास इदे रुचियल्लि ई माविनकायल्लि नावु उप्पिनकायि अथवा गोज्जु माडिद्रे तुम्बा रुचियागिरुत्ते मोदलनेदागि नावु ई तर माविनकायिन चेन्नागि दोड्ड दोड्ड होळुगळन्नागि हेच्चिट्कोबेकागुत्ते नोडि इल्लि तोसिदीनल्ल इष्टु दोड्ड होळुगळन्नागि माड्कोंड मेले नावु ई तर एल्ल कट् माडि इट्कोंडिदीवि होळुगळन्न सण्ण आद्रे अदु ಮೆದು ಆಗುತ್ತೆ ಅದರಿಂದ ಸ್ವಲ್ಪ ಹೋಳುಗಳು ದೊಡ್ಡದಾಗಿದ್ರೇನೆ ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ ಅಜ್ಜಿ ಇನ್ನೊಂದು ಪಾತ್ರೆಯಲ್ಲಿ ಮೆಂತ್ಯ ತಗೊಂಡಿದ್ದಾರೆ ಒಂದು 2-3 ಸ್ಪೂನ್ ಮೆಂತ್ಯ ನಾವು ತುಂಬಾ ಪ್ರಮಾಣ ಮಾಡ್ತಾ ಇರೋದ್ರಿಂದ ಈ ಅಳತೆ ಆ ಪ್ರಮಾಣಕ್ಕೆ ತಕ್ಕಂಗೆ ನಾವು ಹೇಳ್ತಾ ಇದ್ದೀವಿ ಈಗ 3 ಸ್ಪೂನ್ ಮೆಂತ್ಯನ ಲೋ ಫ್ಲೇಮ್ ಅಲ್ಲಿ ನಾವು ಚೆನ್ನಾಗಿ ಹಸಿವಾಸನೆ ಹೋಗುವವರೆಗೂ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ನಾವು ಇದಕ್ಕೆ 1/2 ಕೆಜಿ ಅಷ್ಟು ಸಾಸಿವೆಯನ್ನು ಹಾಕೋತಾ ಇದ್ದೀವಿ ಈ ಮಿಕ್ಸಿ ಜಾರ್ ಅಲ್ಲಿ ಸಾಸಿವೆ ಮತ್ತೆ ಮೆಂತ್ಯನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಂಡ್ತಾ ಇದ್ದೀವಿ ಮತ್ತೊಂದು ಕಡೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೋತಾ ಇದ್ದೀವಿ ಈ ಬಾಣಲೆಯಲ್ಲಿ ನಾವು ಎಣ್ಣೆ ಹಾಕೋತಾ ಇದ್ದೀವಿ ಇದಕ್ಕೆ ಜಾಸ್ತಿ ಬಳಸೋದು ಕಡಲೆ ಬೀಜದ ಎಣ್ಣೆ ಬಳಸ್ತಾರಂತೆ ಜಲ್ಜಜಿ ಹೇಳ್ತಾ ಇದ್ದರು ಕಡಲೆ ಬೀಜದ ಎಣ್ಣೆಯಲ್ಲಿ ಮಾಡಿದ್ರೆ ತುಂಬಾ ರುಚಿ ಅದು ಆ ಎಣ್ಣೆ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ ರಿಫೈನ್ಡ್ ಆಯಿಲ್ ಸನ್ಫ್ಲವರ್ ಆಯಿಲ್ ಇದೆ ಅದನ್ನ ನೀವು ಬಳಸಬಹುದು ನೋಡಿ ಈ ಪ್ರಮಾಣ ಉಪ್ಪಿನಕಾಯಿ ನಾವು ಮಾಡ್ತಾ ಇರೋದು ಅದಕ್ಕೆ ನಾವು ಒಂದು ಇಲ್ಲಿ 1/2 ಕೆಜಿ ಅಷ್ಟು ಎಣ್ಣೆ ತಗೊಂಡಿದ್ದೀವಿ ಇದಕ್ಕೆ ನಂತರ ಸಾಸಿವೆ ಹಾಕೋತಾ ಇದ್ದೀವಿ ಒಂದು ಮುಷ್ಟಿಯಷ್ಟು ನಾವು ಸಾಸಿವೆ ಹಾಕೊಂಡ್ತಾ ಇದ್ದೀವಿ ಚೆನ್ನಾಗಿ ಎಣ್ಣೆ ಕಾದ ಮೇಲೆ ನೀವು ಸಾಸಿವೆ ಹಾಕಬೇಕು ಅದು ಚಟಪಟ ಅನ್ನಬೇಕು ಸೊ ಎಣ್ಣೆ ಕಾದಿದ್ಯಾ ಅಂತ ನೋಡ್ಕೊಂಡಿ ನೀವು ಸಾಸಿವೆ ಹಾಕೋಬೇಕಾಗುತ್ತೆ ಈಗ ಸಾಸಿವೆ ಹಾಕಿದ ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಕರ್ಬೇವು ಹಾಕೋತೀವಿ ನೋಡಿ ಚಟ್ಪಟ ಅಂತ ಬಂದಾಗ ನಾವು ಹಾಕೋಬೇಕಾಗುತ್ತೆ ಈ ಮಾವಿನಕಾಯಿ ತುಂಬಾ ಸುಲಭ ಸ್ನೇಹಿತರೆ ಮಾಡೋಕೆ ನಂತರ ನೋಡಿ ಅರಿಶಿನ ಹಾಕೋತಾ ಇದೀವಿ ಅರಿಶಿನದ ಪುಡಿಯಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತೆ ಮತ್ತೆ ಬೇಗ ಹಾಳಾಗಲ್ಲ ಉಪ್ಪಿನಕಾಯಿ ಅದರಿಂದ ನಾವು ಅರಿಶಿನ ಬಳಸ್ತಾ ಇದ್ದೀವಿ ಮತ್ತೆ ಕಲರು ಚೆನ್ನಾಗಿ ಬರುತ್ತೆ ತುಂಬಾ ಸುಲಭ ಸ್ನೇಹಿತರೆ ಇದನ್ನ ಮಾಡ್ಕೊಳ್ಳೋದು ಮಾವಿನಕಾಯಿ ಸೀಸನ್ ಅಲ್ಲಿ ಈಗ ಇಂಗ್ ಹಾಕೋತಾ ಇದ್ದೀವಿ ನಾವು ಇಂಗಿ ನೀರು ಕೂಡ ಹಾಕ್ತಾ ಇದ್ದೀವಿ ಮತ್ತೆ ಹಾಗೆ ಇಂಗನ್ನು ಕೂಡ ಹಾಕ್ತಾ ಇದ್ದೀವಿ ಎರಡು ತುಂಬಾ ರುಚಿ ಆಗುತ್ತೆ ಇಂಗಿನ ಫ್ಲೇವರ್ ಏ ರುಚಿ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿನ ಹಾಕೋತಾ ಇದ್ದೀವಿ ಗ್ಯಾಸ್ನ ನಾವು ಬಂದ್ ಮಾಡಿಬಿಡಬೇಕಾಗುತ್ತೆ ನಂತರ ಇದಕ್ಕೆ ಅಚ್ಚಕಾರದ ಪುಡಿನ ಹಾಕ್ತಾ ಇದೀವಿ ಉಪ್ಪು ಮತ್ತು ಅಚ್ಚಕಾರದ ಪುಡಿ ಜಾಸ್ತಿ ಆದರೂ ತೊಂದರೆ ಇಲ್ಲ ಉಪ್ಪಿನಕಾಯಿಗೆ ನೋಡಿ ಒಂದೇ ಸತಿಗೆ ಎಲ್ಲ ಮಾಡೋದಕ್ಕಿಂತ ನಾವು ಲೇಯರಿಂಗ್ ತರ ಮಾಡ್ತಾ ಇದೀವಿ ಉಪ್ಪು ಹಾಕಿದ ಮೇಲೆ ಒಂಚೂರು ಅಚ್ಚಕಾರದ ಪುಡಿ ಹಾಕ್ತಾ ಇದೀವಿ ಇದು ನಂತರ ನಾವು ಸಾಸಿವೆ ಮತ್ತೆ ಮೆಂತೆ ಪುಡಿ ಮಾಡ್ಕೊಂಡಿದ್ವಲ್ಲ ಸ್ನೇಹಿತರೆ ಮಿಕ್ಸರ್ ಅಲ್ಲಿ ಅದನ್ನ ಹಾಕ್ತಾ ಇದೀವಿ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣನೇ ಹಾಕೋತಾ ಇದ್ದೀವಿ ಈಗ ಮತ್ತೆ ಒಂಚೂರು ಮಾವಿನಕಾಯಿ ಹೋಳುಗಳನ್ನು ಹಾಕೋತಾ ಇದ್ದೀವಿ ನೀವೆಲ್ಲ ನೋಡಬಹುದು ಇಲ್ಲಿ ತುಂಬ ಪ್ರಮಾಣ ಇದ್ದಿದ್ದರಿಂದ ನಾವು ಹೀಗೆ ಮಾಡ್ತಾ ಇದ್ದೀವಿ ನಾವು 4 ಜನ ಮೇಡಮ್ ಇರೋದು ಅನ್ನೋದಾದರೆ ನೀವು ಒಂದೇ ಸತಿಗೆ ಮುಗ್ದೋಗುತ್ತೆ ನಿಮ್ಮದು ಬೇಗ ಮಾಡ್ಬೋದಾಗುತ್ತೆ ನೋಡಿ ತುಂಬ ರುಚಿಯಾಗಿರುತ್ತೆ ಮೊಸರನ್ನಕ್ಕೆ ಒಂದು ಹೋಳು ಮಾವಿನಕಾಯಿ ಹಾಕ್ಕೊಂಡು ತಿಂದರೆ ಆಹಾ ಎಂಥ ರುಚಿ ಇದನ್ನು ಗಂಜಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾವಿನಕಾಯಿ ಸೀಸನ್ ಇದ್ದಾಗ ಎಲ್ಲರೂ ಡೆಫಿನೆಟ್ ಆಗಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಉಪ್ಪು ಹಾಕೊಂಡ್ತಾ ಇದ್ದೀವಿ ಮತ್ತೆ ಆ ಪುಡಿನ ಹಾಕೋತಾ ಇದ್ದೀವಿ ಸಾಸಿವೆ ಮೆಂತೆ ಪುಡಿ ಮತ್ತು ಅಚ್ಚಕಾರದ ಪುಡಿ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀವಿ ಸಾಧಾರಣವಾಗಿ ನಾವು ಮಾಡಿರೋ ಪ್ರಮಾಣಕ್ಕೆ 1/2 ಕೆಜಿ ಖಾರದ ಪುಡಿ ಮತ್ತು 1/2 ಕೆಜಿ ಉಪ್ಪು ಹಿಡಿಸ್ತು ಸೊ ನೀವು ನಿಮ್ಮ ಕ್ವಾಂಟಿಟಿ ಪ್ರಕಾರ ಅಳತೆನ ಆಲ್ಟರ್ ಮಾಡ್ಕೋಬೇಕಾಗುತ್ತೆ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ನೋಡಿ ತುಂಬ ಸುಲಭ ನಮ್ಮದು ಪ್ರಮಾಣ ಜಾಸ್ತಿ ಇದ್ದಿದ್ದರಿಂದ ನಾವು ಈ ಮೆಥಡಲ್ಲಿ ಮಾಡ್ತಾ ಇದ್ದೀವಿ ಇದಕ್ಕೂ ಉಪ್ಪಿನಕಾಯಿಗೋಸ್ಕರ ಅಂತಲೇ ನಿಮಗೆ ತರಕಾರಿ ಅಂಗಡಿಗಳಲ್ಲಿ ಮಡಿಗೆಗಳಲ್ಲಿ ನಿಮಗೆ ಹುಳಿ ಮಾವಿನಕಾಯಿ ಅಂತ ಸಿಗುತ್ತೆ ಅದನ್ನು ಬಳಸಿದ್ರೆ ರುಚಿ ತುಂಬ ಜಾಸ್ತಿ
ಮತ್ತು ಹೀಗೆ ಮಾಡಿಟ್ಕೊಂಡ್ರೆ ಚೆನ್ನಾಗಿ ನೀವು ಸ್ಟೋರ್ ಎಲ್ಲ ಮಾಡಿಟ್ಕೊಂಡ್ರೆ ಈ ಉಪ್ಪಿನಕಾಯಿನ ನೀವು 1 ವರ್ಷದವರೆಗೂ ಉಪಯೋಗಿಸ್ಬೋದು ಸ್ನೇಹಿತರೆ. ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹಾಳಾಗಲ್ಲ. ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ, ತಿನ್ನಬೇಕು ಅನಿಸಿದಾಗ ಒಂಚೂರು ಗಂಜಿ ಅನ್ನಕ್ಕೆ ಅಥವಾ ಮೊಸರನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಆಲ್ಮೋಸ್ಟ್ ಕಡಾಯಿ ಫುಲ್ ಮಾಡಿದ್ದೀವಿ ಸ್ನೇಹಿತರೆ. ಉಪ್ಪಿನಕಾಯಿ ಮಾಡ್ತಾ ಇರೋದು ನೋಡಿದ್ರೆ ಉಪೇಂದ್ರ ಅವರ ಸೂಪರ್ ಪಿಕ್ಚರ್ ಉಪ್ಪಿನಕಾಯಿ ಹಾಡು ನೆನಪಾಗುತ್ತೆ. ಉಪ್ಪಿನಕಾಯಿ ಕಾಯಿ ಕಾಯಿ, ಉಪ್ಪಿನಕಾಯಿ ಕಾಯಿ ಕಾಯಿ, ರುಚಿಯಾದ ಉಪ್ಪಿನಕಾಯಿ. ತಮಾಷೆ ಮಾಡಿದ್ದು ಸ್ನೇಹಿತರೆ. ನೋಡಿ ಹೀಗೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ನೀವು ಕಲಸ್ಕೋಬೇಕಾಗುತ್ತೆ. ಎಣ್ಣೆ ಕೆಳಗಿರೋದ್ರಿಂದ ನಾವು ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಎಲ್ಲ ಹೋಳುಗಳಿಗೆ ಅದನ್ನು ಯೂನಿಫಾರ್ಮ್ ಆಗಿ ಸವರ್ಸ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಉಪ್ಪಿನಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಉಪ್ಪು ಖಾರ ಜಾಸ್ತಿ ಆದರೆ ಏನೂ ತೊಂದರೆ ಇಲ್ಲ. ನೋಡಿ ಇದನ್ನು ನಾವು ಇನ್ನೊಂದು ದೊಡ್ಡ ಅಲ್ಯೂಮಿನಿಯಂ ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ. ಇಲ್ಲಿ ನಾವು ಉಪ್ಪು ಮಿಶ್ರಿತ ಇಂಗಿನ ನೀರನ್ನ ಹಾಕ್ತಾ ಇದ್ದೀವಿ. ಇಂಗಿನ ಪರಿಮಳ ಉಪ್ಪಿನಕಾಯಲ್ಲಿ ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ನಿಮಗೆ ತಿನ್ನಬೇಕಾದ್ರೆ ಅದ್ರ ಪರಿಮಳಗೆ ಬಂದಾಗ ಗೊತ್ತಾಗುತ್ತೆ. ನೋಡಿ ಒಂಥರ ಎಷ್ಟು ಚೆನ್ನಾಗಿದೆ ಅಲ್ವಾ, ಗ್ರೀನು ರೆಡ್ಡು ಎಲ್ಲೋ. ನಮ್ಗೆ ಅವಾಗ ಮಾಡಬೇಕಾದ್ರೇ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು, ಅಷ್ಟು ಅದ್ಭುತವಾಗಿತ್ತು ಸ್ನೇಹಿತರೆ. ನೋಡಿ ಹಿಂಗೆ ಮಾಡಿಟ್ಮೇಲೆ ನಾವೇನು ಮಾಡಬೇಕು ಅಂದರೆ ಈ ಥರ ಒಂದು ಮುಚ್ಚಳ ಮುಚ್ಚಬೇಕು. ಮುಚ್ಚಳ ಮುಚ್ಚಿ ನಾವು ಇದಕ್ಕೆ ಏರ್ ಟೈಟ್ ಕಂಟೈನರ್ ನಿಮ್ಮ ಹತ್ರ ಇದ್ದರೆ ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬೋದು. ನಮ್ಮ ಪ್ರಮಾಣ ಜಾಸ್ತಿ ಇದ್ದಿದ್ದರಿಂದ ನಾವು ಈ ಮೆಥಡ್ನ ಬಳಸ್ಕೊಂಡ್ವಿ. ಈ ಥರ ಮುಚ್ಚಳ ಹಾಕಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಕಿ ಒಂದು ಬಟ್ಟೆ ಸುತ್ತಾ ಇದ್ದೀವಿ. ಬಟ್ಟೆ ಹಾಕಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಂದಿರೆಲ್ಲ ನಮ್ಮ ಅಜ್ಜಿ ಮನೆಯಲ್ಲಿ ಇದೇ ಟೆಕ್ನಿಕ್ನ ಬಳಸ್ತಾ ಇದ್ದಿದ್ದು. ನೋಡಿ ಹಿಂಗೆ ದಾರ ಕಟ್ಟಿ ಫುಲ್ಲು ಏರ್ ಟೈಟ್ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋರಾದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಕಾಟನ್ ಬಟ್ಟೆನ ಒಂಚೂರು ಎಣ್ಣೆಯಲ್ಲಿ ಅದ್ದಿ ಅದ್ರ ಮುಚ್ಚದಲ್ಲಿ ಕವರ್ ಮಾಡ್ತಾರೆ. ಇದನ್ನು ನಾವು 4-5 ದಿನಕ್ಕೆ ಹಿಂಗೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ನಾವು 4-5 ದಿನ ಅದನ್ನು ಏರ್ ಟೈಟ್ ಆಗಿ ಇಟ್ಟ ಮೇಲೆ 5ನೇ ದಿನ ತೆಗೆದಾಗ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಪರ್ಫೆಕ್ಟ್ ಉಪ್ಪಿನಕಾಯಿ ಆಗಿತ್ತು, ತುಂಬ ರುಚಿಯಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಟ್ರೈ ಮಾಡಿ ನೋಡಿ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಶೇಮ್ವಾಗಿರಿ, ಆರೋಗ್ಯವಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.